ಓ ಮೈ ಗಾಡ್, ಇದೆಂತಹ ಆಚರಣೆ! ಗ್ರಹಣಕ್ಕೆ ಹೆದರಿ ಮಕ್ಕಳನ್ನು ಮಣ್ಣಲ್ಲಿ ಹೂತಿಡದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ. ಎಸ್, ಇಂತಹದೊಂದು ಘಟನೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅರ್ಜುನಗಿ ಎಂಬ ಗ್ರಾಮದಲ್ಲಿ ಕಂಡು ಬಂದಿದೆ. ಪ್ರಕೃತಿಯ ವಿಸ್ಮಯಗಳಲ್ಲಿ ಒಂದಾಗಿರುವ ಸೂರ್ಯಗ್ರಹಣದ ಹಿಂದೆ ವೈಜ್ಞಾನಿಕ ಹಿನ್ನೆಲೆ ಇದೆ. ಆದರೆ ಉತ್ತರ ಕರ್ನಾಟಕದ ಜನರು ಸೂರ್ಯಗ್ರಹಣದಂದು ಮೂಢನಂಬಿಕೆಗೆ ಒಳಗಾಗಿ ವಿಶೇಷ ಚೇತನ ಮಕ್ಕಳನ್ನು ಮಣ್ಣಲ್ಲಿ ಹೂತಿಟ್ಟಿರುವ ಮೂಲಕ ಅಮಾನವೀಯ ಆಚರಣೆ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆ ಹಿಂಡಿ ತಾಲೂಕಿನ ಅರ್ಜುನಗಿ ಎಂಬಲ್ಲಿ ವಿಶೇಷ ಚೇತನ ಹುಡುಗನಿಗೆ ಅವನ ಕಾಲು ಸರಿ ಹೋಗಲು ಈ ರೀತಿ ಭೂಮಿಯಲ್ಲಿ ಗ್ರಹಣದ ದಿವಸ ನಿಲ್ಲಿಸಿದ್ದಾರೆ. ಪಪ್ಪು ಕುತುಬುದ್ದೀನ್ ಮುಲ್ಲಾ ಹೂತಿಟ್ಟ ವಿಶೇಷ ಚೇತನ ಹುಡುಗ. ಸೂರ್ಯಗ್ರಹಣದಂದು ವಿಶೇಷ ಚೇತನರನ್ನು ಕುತ್ತಿಗೆಯವರೆಗೂ ಹೂತಿಟ್ರೆ ಅಂಗವಿಕಲತೆ ಮಾಯವಾಗುತ್ತದೆ ಎಂಬ ಮೋಡ್ಯದಿಂದ ಹೀಗೆ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿ ಅಮಾನವೀಯ ಆಚರಣೆ ನಡೆದಿದೆ. ಜಿಲ್ಲೆಯ ತಾಜ್ ಸುಲ್ತಾನ್ಪುರ ಗ್ರಾಮದಲ್ಲಿ ಪೋಷಕರು ತಮ್ಮ ವಿಶೇಷ ಚೇತನ ಮಕ್ಕಳನ್ನು ಕುತ್ತಿಗೆಯವರೆಗೂ ತಿಪ್ಪೆಗುಂಡಿಯಲ್ಲಿ ಹೂತಿಟ್ಟಿದ್ದಾರೆ. ಹೀಗೆ ಹೂತಿಟ್ರೆ ಗುಣಮುಖರಾಗ್ತಾರೆ, ಅಂಗವೈಕಲ್ಯ ಹೋಗುತ್ತದೆ ಎಂಬ ನಂಬಿಕೆ ಇದೆಯಂತೆ. ಬೆಳಗ್ಗೆ ಗ್ರಹಣ ಆರಂಭವಾದ ಘಳಿಗೆಯಿಂದಲೂ ಎಂಡಾಗುವ ತನಕ ಮಕ್ಕಳನ್ನು ಹೀಗೆ ಹೂತಿಟ್ಟಿದ್ದಾರೆ ಪುಣ್ಯಾತ್ಮರು. ಇದೆಂತಹ ಮೋಡಿ ಆಚರಣೆ ಅಲ್ಲವೇ! ವೀಕ್ಷಕರೇ, ನೀವಿನ್ನು ಈ ಸಂಜೆ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.